ನನ್ನ ಹೆಸರು ಗುರುನಾಥ್ ಅಂತ, ತಂದೆ ಹೆಸರು ರಾಮಶೆಟ್ಟಿ ಅಂತ. ನಾವು ಚಿಕ್ಕದ ಒಂದು ಕಾಫಿ ಪೌಡರ್ ವ್ಯಾಪಾರ ಮಾಡ್ತೀವಿ, ಜೊತೇಲಿ ವೈದ್ಯ ವೃತ್ತಿನೂ ಮಾಡ್ತೀವಿ. ತುಂಬ ಬಡವರು ಮೇಡಮ್, 92-93 ನಮಗೆ ಸುಮ್ಮನೆ ಮಾಮೂಲಿ ಜೀವನ ಮಾಡೋಕ್ಕೆ ಮಾತ್ರ ಇತ್ತು ಅಷ್ಟೇ, ಇನ್ನೇನು ಎಕ್ಸ್ಟ್ರಾ ಇರಲಿಲ್ಲ. ಎಸ್ ಎಲ್ ಸಿ ಆದಮೇಲೆ ಹೋಗೋಕ್ಕಾಗಲಿಲ್ಲ, ಅಕ್ಕಂದಿರು ಮದುವೆ ಮಾಡಬೇಕಿತ್ತಲ್ಲ ಮೇಡಮ್. ನಮಗಿಂತ ನಮ್ಮ ತಂದೆಯವರು ತುಂಬ ಕಷ್ಟ ಬಿದ್ದರು, ಅವ್ರಿಗೆ ನಾನು ಸಾಥ್ ಕೊಟ್ಟಿದ್ದೆ. ಸೈಕಲಲ್ಲಿ ಕಾಫಿ ಪುಡಿ ಮಾಡ್ತಾಯಿದ್ವಿ, ಹಳ್ಳಿಗೆ ಹೋಗ್ಬಿಟ್ಟು ಕೊಟ್ಬಿಟ್ಟು, ನಿಮಗೆ ಅನುಕೂಲ ಆದರೆ ದುಡ್ಡು ಕೊಡಿ, ಎಷ್ಟು 1400 ರೂಪಾಯಿನೋ, ಇಲ್ಲ ಅಂದರೆ ಬೇಡ. ಸೈಕಲಲ್ಲಾದರೂ ಒಂದು 30 ಕಿಲೋಮೀಟ್ರ್ ಹೋಗ್ತಾಯಿದ್ವಿ, ಅಂದರೆ ನಾನು ಹೋಗ್ತಿರಲಿಲ್ಲ ಫಸ್ಟು, ಸ್ಟಾರ್ಟಿಂಗ್ ಅಪ್ಪಾಜಿ ಹೋಗ್ತಾಯಿದ್ವಿ. ಅಲ್ಲಿಂದ ನಮ್ಮ ಜೀವನ ನಡೀತಾ ಇತ್ತು, ಅದರಿಂದ ಅಕ್ಕಂದ್ರೆ ಮದುವೆ, ನಮ್ಮ ಕಷ್ಟಗಳು ಎಲ್ಲ ತೀರ್ತವೆ. ಮದರ್ ಟಂಗ್ ತೆಲುಗು ಅಂತ ಹೇಳ್ತಾರೆ, ನಾವೀಗ ಮದರ್ ಟಂಗ್ ತೆಲುಗು ಹೇಳಲ್ಲ, ನಾವು ಇಲ್ಲೇ ಹುಟ್ಟಿವಿ, ನಮ್ಮ ತಾತ ನಮ್ಮ ತಂದೆ ಇಲ್ಲೇ ಹುಟ್ಟಿವಿ, ಮದರ್ ಟಂಗ್ ಕನ್ನಡ. ಬಟ್ ಮೊದಲಿಂದ ಲ್ಯಾಂಗ್ವೇಜ್ ಕನ್ನಡದಲ್ಲಿ, ಹಿಂಗೆ ತೆಲುಗು ಮಾತಾಡ್ತೀವಿ ಮನೆಯಲ್ಲಿ. ಇನ್ನೊಂದು ಲ್ಯಾಂಗ್ವೇಜ್ ಬರುತ್ತಲ್ಲ ನೆಕ್ಸ್ಟು, ಅದಕ್ಕೋಸ್ಕರ ಅದು ಉಳಿಸ್ಕೊಂಡು. ಮೂಲ ಬಂದು ತಾತ, ತಾತನಿಂದ ನಾನು ಕಲೀಲಿಲ್ಲ. ಅವರು ಬಂದು ಬೇಲೂರು, ಬೇಲೂರಿಂದ ಮತ್ತೆ ನಮ್ಮ ತಂದೆಯವರು ಮೈಸೂರಿಗೆ ಹೋದರು, ಬಡತನ ಊಟದ ಸಮಸ್ಯೆ ಇತ್ತು, ಮೈಸೂರು ಹೋದರು. ಅದಾದಮೇಲೆ ಊರಿಂದ ಊರಿಗೆ ಬಂದ್ವಿ, ನಾಗಮಂಗಲ ಬಂದ್ವಿ, ನಾಗಮಂಗಲ ಆದಮೇಲೆ ಕುದೂರಿಗೆ ಬಂದ್ವಿ. ಅಪ್ಪಾಜಿ ಅವರಿಗೆ ಮೈಸೂರಲ್ಲಿದ್ದಾಗ ಜಾಂಡೀಸ್ ಬಂದಿತ್ತು. ನಮ್ಮ ತಾತವ್ರು ಔಷಧಿ ಕೊಡ್ತಿರಲಿಲ್ಲ, ನಮ್ಮ ತಾತವರು ನಮ್ಮ ತಂದೆಯವರು ಅಷ್ಟು ಕಷ್ಟಕ್ಕೆ. ಅಪ್ಪನೇ ಔಷಧಿ ಆ ಮಗನಿಗೆ ಕೊಟ್ಟಿರಲಿಲ್ಲ, ಇಸ್ಪೀಟ್ ಮತ್ತು ಜೂಜ್ ಇದು ಕುದುರೆ ಇದೆಲ್ಲ ಹೋಗೋರು. ಮಕ್ಕಳ ಮೇಲೆ ಅವ್ರಿಗೆ ಅಷ್ಟು ಇದಿರಲಿಲ್ಲ. ಅಲ್ಲಿ ಮೈಸೂರಲ್ಲಿ ಒಬ್ಬರು ಯಾರೋ ಜಾಂಡೀಸ್ ಔಷಧಿ ಕೊಡೋರು, 10 ರೂಪಾಯಿನ 5 ರೂಪಾಯಿನ ಕೊಡಬೇಕಿತ್ತು. ಆ 10 ರೂಪಾಯಿ ನಮ್ಮಲ್ಲಿ ಇರಲಿಲ್ಲ, ನಮ್ಮ ಅಪ್ಪನ ಹತ್ರ ಇರಲಿಲ್ಲ. ಸಾಲ ಮಾಡಿ ಏನೋ ಮಾಡಿ ಮುಂಚೆ ಔಷಧಿ ತೊಗೊಂಡಿದ್ರು. ಅವತ್ತಿಂದ ಅಪ್ಪಾಜಿ ನೋಡು ಆ ಥರ 10 ರೂಪಾಯಿ ಮುಂಚೆದಕ್ಕೆ ನಮಗೆ ಅಷ್ಟು ಕಷ್ಟ ಆಯಿತು. ಸ್ವಂತ ತಂದೆಯವರೇ ಗಮನ ಮಾಡಲಿಲ್ಲ, ಹಾಗಾಗಿ ಫ್ರೀ ಕೊಡು ಅಂತ ಕೊಟ್ಟಿದ್ದರು. ನಮ್ಮ ತಾತನಿಂದ ಕಲ್ತರು, ಕಲ್ತರು ನಮ್ಮ ತಾತನೇ ಹೇಳ್ಕೊಟ್ಟಿದ್ದ. ಆಮೇಲೆ ಮನೇಲಿ ಹೇಳ್ಕೊಟ್ರು, ಹೇಳ್ಕೊಟ್ಟಂದ್ರೆ ಆಮೇಲೆ ಶುರು ಮಾಡೋದು ಜಾಂಡೀಸ್. ಮೇನ್ ಜಾಂಡೀಸ್ ಔಷಧಿ ಕೊಡ್ತೀವಿ. 14ರಲ್ಲಿ ಒಂದು ಸಮಸ್ಯೆ ಆಯಿತು ನಮಗೆ, ಒಬ್ಬರು ಮೈಗ್ರೇನ್ಗೆ ಔಷಧಿ ಕೊಟ್ಟಿದ್ವಿ. ಮೈಗ್ರೇನ್ ಔಷಧಿ ಹೇಗೆ ಅಂತಂದರೆ ಆಫಿಡಿಗೆ ಬರ್ತಲ್ಲ, ಅದರ ಆಪೋಸಿಟ್ ಕಿವಿಗೆ ಔಷಧಿ ಹಾಕ್ತೀವಿ, ಹಸಿರು ಕಲರ್ ಔಷಧಿ ಹಾಕ್ತೀವಿ. ನೋವು ಬಂದಿರುತ್ತಲ್ಲ ಆವಾಗಲೇ ಬರಬೇಕು, ಅದು ನೋವು ಜಾಸ್ತಿ ಆಗುತ್ತೆ. ಮತ್ತೆ ನಾವು ಔಷಧಿ ಕೊಟ್ಟಾಗ ಕಿವಿಗೆ ಹಾಕಿದಾಗ ಅವ್ರಿಗೆ ಎಷ್ಟು ಶಕ್ತಿ ಅಷ್ಟು ತಡ್ಕೋಬೇಕು ನೋವನ್ನ, ಆಗೋದೇ ಇಲ್ಲ ಅಂತಂದ್ರೆ ಮತ್ತೆ ತೆಗೆದು ತಣ್ಣಗಾಗೋದಕ್ಕೆ ಔಷಧಿ ಕೊಡ್ತೀವಿ. ಅವರು ಸೀದಾ ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಟ್ಟರು. ಅವ್ರಿಗೆ ಹೇಳಿದ್ವಿ ಹಿಂಗಾಗುತ್ತೆ ನೋವಾಗುತ್ತೆ ಅಂತ, ಇಷ್ಟೊಂದು ನೋವಾಗುತ್ತೆ ಅಂತ ಗೊತ್ತಿರಲಿಲ್ಲ ಅಂತ ಕೊಟ್ಟರು. ಯಾವತ್ತೂ ಸ್ಟೇಷನ್ ಮೆಟ್ಲತ್ತಿರಲಿಲ್ಲ ನಾವು, ಕೂರಿಸಿದ್ರು ಅವ್ರು ಕೆಟ್ಟ ಲ್ಯಾಂಗ್ವೇಜ್ ಗೊತ್ತಲ್ಲ, ನಿಮ್ಗೇನು ರೈಟ್ಸ್ ಐತೆ, ಹೆಂಗೆ ಕೊಟ್ಟಿರಿ ನೀವು, ನಿಮ್ಗೆ ಜೈಲಿಗೆ ಹಾಕ್ಬಿಡ್ತೀವಿ ಹಂಗೆ ಹಿಂಗೆ ಅಂತ ಮಾತಾಡಿದ್ರು. ನಮ್ಗೆ ಅದು ನೋವಾಯಿತು, ನಮ್ಮ ತಂದೆಯವ್ರ ಕಣ್ಣಲ್ಲಿ ನೀರು ಹಾಕಿದ್ರು. ಅದಾದಮೇಲೆ ಒಬ್ರು ಯಾರೋ ಇನ್ನೂ ದೊಡ್ಡ ಆಫೀಸರ್ ಯಾರೋ ದೊಡ್ಡ ASI ಅನ್ಕೋತೀನಿ, ಅವ್ರು ಬಂದರು, ಅವ್ರು ನಮ್ಮನ್ನು ವಾಪಸ್ ಕಳಿಸ್ಬಿಟ್ರು. ಫಸ್ಟು ನೀವು ಹೊಟ್ಟೋಗಿ ಅಂತ ಹೇಳಿದ್ರು. ಅವ್ರು ಏನು ಕಳಿಸಿದ್ರು ಅಂತ ನಮ್ಗೆ ಗೊತ್ತಿಲ್ಲ, ನಾವು ಅಂಗಡಿಗೆ ಬಂದ್ಬಿಟ್ವಿ. ಆಮೇಲೆ ಒಂದು 1 ಅವರ್ ಬಿಟ್ಬಿಟ್ಟು ವಾಪಸ್ ಬಂದರು. ಬಂದುಬಿಟ್ಟು ಶೆಟ್ರೆ ಏನು ಅಂದ್ಕೋಬೇಡಿ, ನಮ್ಮ ಅಳಿಯ ಅವ್ರಿಗೆ ನೀವು ಔಷಧಿ ಕೊಟ್ಟಿದ್ರಿ ಒಂದು 5-6 ವರ್ಷದಿಂದ, ಅವ್ರು ಇವತ್ತು ಚೆನ್ನಾಗಿದ್ದಾರೆ ಅಂತ ಹೇಳ್ಬಿಟ್ಟು ಧೈರ್ಯ ತುಂಬಿಟ್ಟು ಹೋದರು. ಅವತ್ತಿಂದ ಔಷಧಿ ನಿಲ್ಲಿಸ್ಬಿಡ್ತೀವಿ ನಾವು ಅದನ್ನು. ಆಮೇಲೆ ಇಲ್ಲಿ ಲೋಕಲ್ ಡಾಕ್ಟರ್ಸ್ MBBS ಡಾಕ್ಟರ್ಸ್ ಇದ್ರಲ್ಲ, ಇಲ್ಲಿ 4-5 ಜನ ಇದ್ದಾರೆ, ಅವರೆಲ್ಲ ಬಂದು ಶೆಟ್ರೆ ಹಂಗೆ ನಿಲ್ಲಿಸ್ಬಿಡಿ ಕೊಡಿ ಅಂತ ಹೇಳ್ಬಿಟ್ಟು, ನೀವು ಈಗ ಹೋಗಿ ಇಲ್ಲ ನಾ ಜಾಂಡೀಸ್ ಔಷಧಿ ಕೇಳಿದ್ರು ಅವರೆಲ್ಲ ಶೆಟ್ರ ಅಂಗಡಿಗೆ ಹೋಗಿ ಅಂತ ಕಳಿಸ್ತಾರೆ ಇದ್ರೂ. ಆಮೇಲೆ ಬಂದು ಹೇಳಿದ್ಮೇಲೆ ಮತ್ತೆ ಶುರು ಮಾಡಿದ್ವಿ, ಅಲ್ಲಿಂದ ಈಗ ನಿಲ್ಲಿಸಿಲ್ಲ. ಪಾರಂಪರಿಕ ವೈದ್ಯ ಪರಿಷತ್ತಿಂದ ನಾವು ಸೇರಿಸ್ಕೊಂಡ್ರು ಅವಾಗ ನಮ್ಮನ್ನು. ಅವಾಗ ಏನು ಮಾಡಿದ್ವಿ, ಅವತ್ತಿಂದ ಏನು ಮಾಡಿ ಶುರು ಮಾಡಿದ್ವಿ, ಲ್ಯಾಬ್ ರಿಪೋರ್ಟ್ ತೊಗೊತೀವಿ, ಬೆಲೂರು ಬೆನ್ನೋಟು ಮತ್ತು ಯೂರಿನ್ ಚೆಕ್ ತೊಗೊತೀವಿ, ನಿಮ್ಮ ರಿಪೋರ್ಟ್ ತೊಗೊತೀವಿ. ರಿಪೋರ್ಟ್ ಇಟ್ಕೊಂಡು ಅವರ ಯಾರು ಇರ್ತಾರೆ ಅವರು ಪೇಷಂಟು ಅಡ್ರೆಸ್ಸು ಫೋನ್ ನಂಬರು ಸಿಗ್ನೇಚರ್ಸ್ ತೊಗೊಂಡು ಆಮೇಲೆ ಶುರು ಮಾಡ್ತೀವಿ. ಆದರೆ ಆ ರಿಪೋರ್ಟ್ ಆದಮೇಲೆ 1 ಮಂತ್ ಜಾಂಡೀಸ್ ಔಷಧಿ ಶುರು ಕೊಡ್ತೀವಿ. ಕೊಟ್ಟಾದಮೇಲೆ 1 ಮಂತ್ ಆದಮೇಲೆ ಮತ್ತೆ ಇನ್ನೊಂದು ರಿಪೋರ್ಟ್ ತೊಗೊತೀವಿ, ನಿಲ್ಲಿದ್ರೆ ಮಾತ್ರ ಅವ್ರನ್ನ ಮತ್ತೆ ಕಳಿಸ್ತೀವಿ, ಇಲ್ಲ ಅಂದ್ರೆ ಮತ್ತೆ ಶುರು ಮಾಡ್ತೀವಿ. ನಿಲ್ಲು ಬರೋ ತನಕ ನಾವೇನು ಆಚೆ ಕಳಿಸಲ್ಲ. ಜಾಂಡೀಸ್ ಬಗ್ಗೆನೂ ಜಾಸ್ತಿ ಕೊಡೋದೇ ಆಯುರ್ವೇದಿಕ್, ಅಲೋಪತಿಕ್ಕಿನ ಆಯುರ್ವೇದಿಕ್ ಜಾಸ್ತಿ. ಕೆಲವು ಕೇಸಸ್ನ ಅವ್ರಿಗೆ ರೆಫರ್ ಮಾಡ್ತೀವಿ, ಅದು ಇಲ್ಲಿ ಬಂದಿದ್ರಲ್ಲ ಅವ್ರಿಗೆ
ರೆಫರ್ ಮಾಡ್ತೀವಿ, ನೋಡಪ್ಪ ಅವ್ರು ಕೊಡ್ತಾ ಇದ್ದಾರೆ ನಾವು ಕೊಡೋದಕ್ಕಿಂತ ಅವರೇ ಕೊಡ್ತಾರೋ, ಅವ್ರು ತಾತ ಮತ್ತೆಲ್ಲ ಮಾಡ್ತಾ ಇರೋ ಪ್ರಾಕ್ಟೀಸಿಂದ ಕೊಡ್ತಾರೆ, ತೊಗೊಳ್ಳಿ ನೀವು. ಅಲೋಪತಿಕ್ನಲ್ಲಿ ನಾವು ಹೇಳೋಕ್ಕೆ ಬರೋಲ್ಲ, ಅದು ನಿಮಗೆ ಭಾಳ ದಿವಸ ಇದಾಗುತ್ತೆ, ಇದಕ್ಕೆ ಕಂಟ್ರೋಲ್ ಆಗುತ್ತೆ, ನೀವು ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ನಾವು ಹೇಳ್ತಾ ಇರ್ತೀವಿ. ಹೌದು, ನಾನೇ ರೆಫರ್ ಮಾಡ್ತೀನಿ, ಅವ್ರು ಬಂದಮೇಲೆ ನಾನು ಮತ್ತೆ ಎಲ್ಲ ಬ್ಲಡ್ ರಿಪೋರ್ಟು ಯೂರಿನ್ ರಿಪೋರ್ಟ್ ಎಲ್ಲ ತೆಗೆಸ್ ನೋಡ್ತೀವಲ್ಲ, ನಾರ್ಮಲಿ ಬಂದಿರುತ್ತೆ. ಸೊ ಇಸ್ ಓಕೆ, ಆಮೇಲೆ ಆರಾಗಿ ಹಂಗಾಗಿ ನಾನು ಅಬ್ಸರ್ವ್ ಮಾಡಿದಂಗೆ ಎಷ್ಟೋ ಜನಕ್ಕೆ ಫೇಲ್ ಆಗಿರೋ ಔಷಧಿ ಇಂಗ್ಲೀಷ್ ಮೆಡಿಸಿನ್ನಲ್ಲಿ ಇವ್ರ ಹತ್ರ ಕ್ಯೂರ್ ಆಗಿದ್ದಾವೆ. ನಮ್ಮ ಅಣ್ಣ ಮಗರು ಬೆಂಗಳೂರಿನಾಗೆ ಅವರು ಜಾಂಡಿಸ್ಗೆ ಎಲ್ಲ ಇದು ಮಾಡಿ ತುಂಬ ಕಡೆ ಕೊಡಿಸಿದ್ದಾರೆ. ನಮ್ಮ ಅಣ್ಣ ಓನ್ ಬ್ರದರ್ ಅವ್ರ ಮಗಳನ್ನೂ ಇಲ್ಲಿಗೆ ಕರ್ಕೊಂಬಂದು ಲಾಸ್ಟ್ ಇಯರು ಗುಣಪಡಿಸ್ಕೊಂಡು ಹೋದರು. ನನಗಂತೂ ತುಂಬ ಸಹಾಯ ಆಗಿದ್ದಾರೆ. ನನ್ನಂಥ ಸುಮಾರು ಜನಕ್ಕೂ ಇವರು ಫ್ರೀ ಆಗಿ ಟ್ರೀಟ್ಮೆಂಟು, ಅಲ್ಲಿ ಹೋಗಿ ಸಾವಿರಾರು ರೂಪಾಯಿ ಕೊಡಬೇಕಾಗುತ್ತೆ ಮೆಡಿಕಲ್ ಸ್ಟೋರ್ಗೆ, ಮೆಡಿಸಿನ್ಗೆ, ಹಾಸ್ಪಿಟ್ಲುಗೆ, ಕನ್ಸಲ್ಟೇಷನ್ಗೆ, ಯಾವ ಚಾರ್ಜು ಇಲ್ದಲೇ ಒಬ್ಬ ಬಂದು ದೊಡ್ಡ ದೊಡ್ಡ ಪ್ರಾಬ್ಲಮ್ಗಳನ್ನೇ ಸರಿ ಮಾಡ್ಕೊಂಡು ಹೋಗ್ತಾ ಇರೋದು ನನಗಂತೂ ತುಂಬ ಅನುಭವಕ್ಕೆ ಬಂದಿದೆ. ಈಗ ನನಗೇನು ಗಿಡಮೂಲಿಕೆಗಳು ಬೇಕೋ ಅಂದರೆ 90% ಎಲ್ಲ ನಾನೇ ಬೆಳ್ಕೋತೀನಿ. ಸಾವಯವವಾಗಿ ಬೆಳಿತೀವಿ, ಗೊಬ್ಬರ ಕೂಡ ನಾವು ಇದು ಮಾಡ್ತೀವಿ. ಇಲ್ಲ ಅಂದರೆ ತೋಟ ಇತ್ತು ಮೇಡಮ್ ನಮ್ಮದು, ಇವಾಗಿಲ್ಲ ಮೇಡಮ್, ಅದು ಒಂದು ಅನಿವಾರ್ಯ ಮಾರ್ಬಿಟ್ಟಿದ್ದೀನಿ ಇವಾಗ. ಈಗ ಅದರಿಂದನೇ ನನ್ನ ಮನೆ ಮೇಲೆ ಬೆಳೀತಾ ಇದ್ದೀನಿ ಅವರು. ಈಗ ನಾನು ಜಾಸ್ತಿ ಬೆಳೆಯೋಕ್ಕಾಗಲ್ಲ, ನನಗೆ ಎಷ್ಟು ಪೇಷಂಟ್ಸ್ ಇದ್ದಾರೋ ಅಷ್ಟಕ್ಕೆ ಮಾತ್ರ ನಾನು ಇಟ್ಕೊಂಡು ಕೊಡ್ತಾ ಇದ್ದೀನಿ, ಹೆಚ್ಚಿಗೆ ಅದು ಮಾಡೋಕ್ಕಾಗಲ್ಲ ನಮ್ಮ. ಏನೋ ಮೇಡಮ್ ಅದಂತೂ ಗೊತ್ತಿಲ್ಲ, ಆ ಗಿಡ ನೋಡಲಿಲ್ಲ ಅಂದ್ರೇ ಒಂಥರ ಅವತ್ತು ಸಮಾಧಾನ ಆಗಲ್ಲ. ಆ ಗಿಡ ಬಳ್ಳಿ ಕರೆಕ್ಟಾಗಿದೆಯಾ, ಈ ಕೆಳಗಡೆ ಬಿದ್ದೋಗಿದೆಯಾ, ಒಣಗ್ತಾ ಇದೆಯಾ ಅಂತ ಎಲ್ಲ ಒಂದು ತುಂಬ ಮೊದಲಿಂದ ರೂಢಿ ಅದು. ಅದನ್ನು ನೋಡಿ ಅದನ್ನ ಸಮಾಧಾನ ಇರಲ್ಲ, ಅದನ್ನ ಹೇಳಕ್ಕೆ ಬರೋಲ್ಲ ಅದೇನು ಅಂತ. ಒಂದ್ಸರಿ ನೋಡೇ ನೋಡ್ತೀನಿ ಹೋಗ್ಬಿಟ್ಟು, ನೋಡಿ ಮ ಅದನ್ನ ಕಳೆ ಇರುತ್ತಲ್ಲ, ಕಳೆ ಏನಾದ್ರು ಕಿತ್ತುಬಿಟ್ಟು ಇಲ್ಲ ಅಂದರೆ ಅದನ್ನು ಲೂಸ್ ಮಾಡ್ತಾರಲ್ಲ ಮೇಡಮ್, ಇದನ್ನು ಅದು ಲೂಸ್ ಮಾಡಿ ನೆಕ್ಸ್ಟ್ ಮಾತು ಯಾವ್ದು ಗಿಡಗಳೇನಾದ್ರು ನೋಡ್ಬಿಟ್ಟು ಆಮೇಲೆ ಏನೋ ಖುಷಿ ಮೇಡಮ್ ಅದು ನಾನು ಮಾಡೋದ್ರಿಂದ. ಪೇಷಂಟ್ ಬರ್ತಾರೆ, ಹಾಂ ಡಾಕ್ಟರ್ 180 ಶುಗರ್ ನಾವು ತಗೊಳ್ಳೋದು ಅಂತ ಹೇಳೋದು ಇತ್ತಾಗ ನಾವು ನಮ್ಮ ಗ್ರಾಮ ರಿಪೋರ್ಟ್ ಮಾಡ್ತಾರೆ ನೋಡ್ತಾರೆ ಶುಗರ್ ನಮಗೆ ಶುಗರ್ ಅಂತ. ಫಸ್ಟು ಅವ್ರನ್ನ ಸ್ವಲ್ಪ ಧೈರ್ಯ ತುಂಬ್ತೀವಿ, ವಾಸಿ ಆಗಿ ಲೇ 180 ಶುಗರ್ ಎಲ್ಲ ಸುಮ್ಮನೆ ನಿಂತ್ಕೊಳ್ಳಯ್ಯ ಅಂತಂತೀವಿ. ಹೌದೇನಣ್ಣ ಬೇಡ ಸಾಕಣ್ಣ ಅಷ್ಟಾಗ್ಬಿಟ್ರೆ ಸಾಕಣ್ಣ ಅಂತ ಅವರ ಅಭಿಪ್ರಾಯ ಹೇಳ್ತಿರೋದು. ಅದು ಒಂಥರ ಮನೋ ಇದು ಆಗುತ್ತೆ, ಅವ್ರಿಗೆ ವಿಶ್ವಾಸಕ್ಕೆ ತೊಗೋತಾರೆ ಅವಾಗ ಬರ್ತಾರೆ ಮೇಡಮ್. ಅವಾಗ ಏನಾಗುತ್ತೆ ಸಣ್ಣ ಉದಾಹರಣೆ ಜಾಂಡಿಸ್ದೇ ಹೇಳ್ತೀನಿ ನಾನು, ಒಂದು ಸರಿ ತೊಗೋತಾರೆ, ಎರಡು ಸರಿ ತೊಗೋತಾರೆ, ಅವ್ರಿಗೆ ದೇಹಕ್ಕೆ ಗೊತ್ತಾಗುತ್ತೆ. ನಾನು ಔಷಧಿ ಕೊಟ್ಟರೆ ಒಂದು 1,000 ಹೇಳ್ಬೋದು, ಅದಿಲ್ಲ ಅಣ್ಣ ಚೆನ್ನಾಗಿ ಊಟ ಮಾಡ್ತಿದ್ದೀರಣ್ಣ, ಯೂರಿನ್ ಕಲರ್ ಚೇಂಜ್ ಆಯ್ತಣ್ಣ, ಕಣ್ಣು ಹಳದಿ ಕಣ್ಣಿಂದ ಸಾಮಾನ್ಯ ಇದು ಮಾಡಲ್ಲ ನಾವು, ಸುಸ್ತು ಕಮ್ಮಿ ಆಯ್ತು, ಹೊಟ್ಟೆ ಚೆನ್ನಾಗಿ ಊಟ ಮಾಡ್ತಾಯಿದ್ದೀನಣ್ಣ, ಸುಸ್ತು ಕಮ್ಮಿ ಆಯ್ತಣ್ಣ ಅಂತ ಅವ್ರಿಗೆ ದೇಹಕ್ಕೆ ಗೊತ್ತಾಗಿದ್ದ ತಕ್ಷಣ ಅಲ್ಲಿ ವಿಶ್ವಾಸ ಮೂಡುತ್ತೆ, ಬರ್ತಾರೆ ಫುಲ್ ಡೋಸ್ ತೊಗೋತಾರೆ, ರಿಪೋರ್ಟ್ ಕೊಟ್ಟು ಹೋಗ್ತಾರೆ, ಒಂದು ಧೈರ್ಯ. ಮತ್ತು ಇವತ್ತಿನ ಇದ್ರಲ್ಲಿ ನಾನು ಹೇಳ್ತೀನಿ ಮೇಡಮ್, ಜನಗಳಿಗೆ ತುಂಬ ನಂಬಿಕೆ ಒಂದು ಕ್ಲಿನಿಕ್ ಇಟ್ಕೊಂಡು ಆ ವೇಷಭೂಷಣ ವೈಟ್ ಸೆಥೋಸ್ಕೋಪ್ ಮತ್ತು ಅದೆಲ್ಲ ಒಂದು ಸ್ವಲ್ಪ ನಂಬಿಕೆ ಬರ್ತದೆ. ಮತ್ತು ಇಲ್ಲಿ ಗ್ರಾಮಾಂತರದಲ್ಲಿ ಒಂದೊಂದು ಸರಿ ಏನಾಗುತ್ತೆ ಅಂದರೆ ಒಂದು ನೋಡ್ತಾರೆ ಅಣ್ಣ ಆ ದೊಡ್ಡ ಆಸ್ಪತ್ರೆಗೆ ಹೋಗಿದ್ದೆ ಅಣ್ಣ 2,00,000 ಖರ್ಚಾಯಿತು ವಾಸಿ ಆಯಿತು, ಜನಗಳು ಹೇಳೋ ಮಾತು ಬೇಡ ಕಣ್ಣಯ್ಯ ಫ್ರೀಯಾಗಿ ಮನೇಲಿ ಅದು ಲೆಕ್ಕ ಬರೋದಿಲ್ಲ. ಒಂದು ಮನೆ ಎಲ್ಲರೂ ಹೇಳಲ್ಲ ನಾನು ಆ ಥರ ಒಂದೊಂದಿದೆ ಜನಗಳಲ್ಲಿ, ತುಂಬ ಜನಗಳಲ್ಲಿ ಆ ಥರ ಇದೆ, ಅಲ್ಲಿ ಹೋದೆ ವಾಸಿ ಆಯಿತು, ಇಲ್ಲಿ ಹೋದೆ ದೊಡ್ಡ ಆಸ್ಪತ್ರೆ ಮತ್ತು ದೊಡ್ಡ ಡಾಕ್ಟ್ರು ಇದು ಫಾರಿನ್ ರಿಟರ್ನ್ ಅಂತನೋ ಏನೋ ಒಂದು ಹೇಳ್ತಾರೆ, ಒಂದು ತುಂಬ ಇರ್ತದೆ. ಮತ್ತು ಈಗೆಲ್ಲ ಗೂಗಲ್ ಅದು ಇದು ಈಗ ಒಂದು ಸಣ್ಣ ವಿಚಾರಕ್ಕೂ ಕೂಡ ಎಕ್ಸ್ಪರ್ಟ್ನ ಹುಡುಕ್ತಾರೆ, ಶೋಲ್ಡರ್ ಸ್ಪೆಷಲಿಸ್ಟ್ ಇನ್ ಕರ್ನಾಟಕ ಫೇಮಸ್ ಅಂತ ಹುಡುಕ್ತಾರೆ, ಅಲ್ಲಿಗೆ ಹೋಗ್ತಾರೆ, ನೀ ಅದಕ್ಕೆ ಅಂದರೆ ನೀಗೆ ಹೋಗ್ತಾರೆ ಆ ಥರ ಇವತ್ತು ಇದು ಮಾಡ್ತಾರೆ ಜನಗಳು. ನಮ್ಮ ವೃತ್ತಿ ಗೊತ್ತಿರೋರು ಮಾತ್ರನೇ ನಮ್ಮಂಥವ್ರು, ಇದಕ್ಕೆ ಮಾತ್ರ ನಂಬಿಕೆ ಇಲ್ಲ ಅಂತ ಕಮ್ಮಿನೇ ಮೇಡಮ್. ಇಲ್ಲ ಅದು ವಾಸಿ ಆದಮೇಲೆ ನಾವು ಕೂಡ ಔಷಧಿಗಳು ವಾಸಿ ಆದಮೇಲೆ ಅವ್ರಿಗೆ ನಂಬಿಕೆ ಹುಟ್ಟುತ್ತೆ, 4 ಜನಕ್ಕೆ ಹೇಳ್ತಾರೆ.